ಬ್ರೇಕ್ ನಂತರ ಮತ್ತೊಮ್ಮೆ ಮೆಗಾ ಫೈಟ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಒನ್ ಒನ್ ಪಾಯಿಂಟ್ ಸರ್, ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಜೆ ಡಿ ಎಸ್ಗೆ? ಯಾಕೆ ಓಟ್ ಹಾಕ್ಬೇಕು ಸರ್? ಕನ್ನಡಿಗರ ಪಕ್ಷ, ರೈತರ ಪಕ್ಷ, ಇಲ್ಲಿ ನಮ್ಮ ಪಕ್ಷಕ್ಕೆ ಯಾವುದೇ ಹೈಕಮಾಂಡ್ ದಿಲ್ಲಿಯಾಗ ಕೂತಿಲ್ಲ. ನಮ್ಮ ಕರ್ನಾಟಕದಾಗ ಏನೇ ನಿರ್ಣಯಗಳು ಆಗಬೇಕಾದ್ರೆ, ಅತಿವೃಷ್ಟಿ, ಅನಾವೃಷ್ಟಿ, ಉದ್ಯೋಗ, ನಿರುದ್ಯೋಗ, ಏನೇ ಮಾತಾಡಬೇಕಾದ್ರೆ ನಮ್ಮ ನಿರ್ಣಯಗಳು ತೊಳಕ ನಮ್ಗೆ ಇಲ್ಲೇ ಎಲ್ಲರೂ ಅದಾರ. ಮಣ್ಣಿನ ಮಗ ಅಂತ ನೀವೇ ಹೇಳಿರಿ, ಈ ಮಣ್ಣಿನ ಋಣ ಅದ. ನಾವು ಕನ್ನಡ ಭಾಷೆ ಉಳಿಸುವಾಗಿ, ಕನ್ನಡಿಗರ ರಕ್ಷಣೆಗಾಗಿ, ಮತ್ತು ಈ ಕರ್ನಾಟಕದ ಸಮಗ್ರ 6.5 ಕೋಟಿ ಜನರ ಅಭಿವೃದ್ಧಿಗಾಗಿ ನಮಗೆ ಜೆ ಡಿ ಎಸ್ಗೆ ಮತ ಕೊಡಬೇಕಂತ ನಾವು ಕೇಳ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ 70 ವರ್ಷ ಅಭಿವೃದ್ಧಿ ಮಾಡಿದೆ. 2013-18 ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ವಿವಿಧ ಭಾಗಗಳನ್ನು ಕೊಟ್ಟು ಕಳಂಕರಹಿತವಾದ, ಭ್ರಷ್ಟಾಚಾರ ರಹಿತವಾದ ಒಂದು ಆಡಳಿತ ಕೊಟ್ಟಿದೆ. ನಮ್ಮ ಕರುನಾಡ ಭಗೀರಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ಬರದ ನಾಡನ್ನ ಬಂಗಾರ ಮಾಡಿದೆ. ಅಭಿವೃದ್ಧಿ ಹಿಡ್ಕೊಂಡು, ನೀರಾವರಿ ಹಿಡ್ಕೊಂಡು, ಬಡವರಿಗೆ, ದೀನ ದಲಿತರಿಗೆ, ಎಲ್ಲರಿಗೂ ಹೆಲ್ಪ್ ಮಾಡುವಂತ ಕಾರ್ಯಕ್ರಮ ಯಾರು ಮಾಡಿದ್ರೆ, ನಗರ ಶಾಸಕರು ಬಸನಗೌಡ ಪಾಟೀಲ್ ಮತ ಮಾಡಿದಾರೆ. ಯಾರಾದ್ರೂ ಒಬ್ಬ ಎಂ ಎಲ್ ಎ ಕೆ ಆರ್ ಎಸ್ ಪಕ್ಷ ಏನಾದ್ರೂ ಆತರ ಮಾಡಿದ್ರೆ ದರದರ ಅಂಗಿ ಹೇಳ್ಕೊಂಡು ಹೋಗಿ ರವಿಕೃಷ್ಣ ರೆಡ್ಡಿ ಮುಂದೆ ನಿಲ್ಸ್ರಿ, ಅವತ್ತೆ ವಜಗೊಳಿಸ್ತಾನ ರವಿಕೃಷ್ಣ ರೆಡ್ಡಿ ಅವರು. ಇಲ್ಲ, ನಿಮಗೂ ಕೂಡ ಒಳ್ಳೇದಾಗ್ಲಿ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಸಮಾನತೆಯ ದೃಷ್ಟಿಯಿಂದ, ಸಹೋದರ ಭಾವ ದೃಷ್ಟಿಯಿಂದ ಯಾರು ನೋಡ್ತಾರೆ, ಅಭಿವೃದ್ಧಿ ಬಗ್ಗೆ ಯಾರು ಕನಸು ಕಾಣ್ತಾರೆ, ಅವ್ರಿಗೆ ಓಟ್ ಹಾಕಿ. ಆ ಮೂಲಕ ಈ ಊರಿನ ಅಭ್ಯುದಯ ಆಗಲಿ, ಕರ್ನಾಟಕದ ಅಭ್ಯುದಯ ಆಗಲಿ, ದೇಶದ ಅಭ್ಯುದಯವಾಗಲಿ, ಆ ದೇಶ ವಿಶ್ವದಲ್ಲಿ ಎದ್ದು ನಿಲ್ಲುವಂತಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೆ ಆರ್ ಎಸ್ ಪಕ್ಷದ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬಿ ಜೆ ಪಿ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾಂಗ್ರೆಸ್ನ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೆ ಡಿ ಎಸ್ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದು ವಿಜಯಪುರ ನಗರ ಮೆಗಾ ಫೈಟ್. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.